ಅಪವರ್ತನಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದೀವಿ. ಈ ಅಪವರ್ತನಗಳ ಒಂದು ಒಳ್ಳೆಯ ಉಪಯೋಗವನ್ನ ತಗೊಳ್ಳೋಣ. ಅದೇನು ಅಂದ್ರೆ, ಒಂದು ಸಂಖ್ಯೆಯನ್ನ ನಮ್ಗೆ ಕೊಟ್ಟಾಗ ಆ ಸಂಖ್ಯೆಯನ್ನು ಅಪವರ್ತನಗಳ, ಅದು ಕೂಡ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋದು ಹೇಗೆ ಅನ್ನೋದನ್ನ ಅತ್ಯಂತ ಸುಲಭವಾಗಿ ಪುಸ್ತಕದಲ್ಲಿ ಇರೋ ವಿಧಾನವನ್ನ ಬಿಟ್ಟು, ಇದು ಶಾರ್ಟ್ ಕಟ್ ವಿಧಾನ, ಈ ವಿಧಾನದಿಂದ ನಾವು ದತ್ತ ಸಂಖ್ಯೆಯ ಅಪವರ್ತನಗಳನ್ನ ಕಂಡುಹಿಡಿದು ಆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನ ಬರೆಯೋಣ. ಓಕೆ, ಒಂದು ಲೆಕ್ಕವನ್ನ ತಗೊಂಡಿದ್ದೀನಿ, 140. 140 ನಾನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬೇಕು ಅಂತ ಅಂದ್ರೆ, ಈ ಮೊದಲು ದತ್ತ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ಬೇಕು. ಅವಿಭಾಜ್ಯ ಅಪವರ್ತನಗಳ ಪಟ್ಟಿಯನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ. ಈ ಅವಿಭಾಜ್ಯ ಅಪವರ್ತನಗಳಿಂದ 140 ಭಾಗಿಸೋಣ. 140 ಮೊದಲು 2 ಟ್ರೈ ಮಾಡ್ತೀನಿ, ಯಾಕೆ ಅಂದ್ರೆ ಕೊನೆಗೆ 0 ಇದೆ. 0 ಅಥವಾ ಸಮ ಸಂಖ್ಯೆ ಇದ್ರೆ ನಾವು 2 ಭಾಗಿಸ್ಬೇಕು. ಭಾಗಿಸಿದಾಗ ನನಗೆ ಭಾಗಲಬ್ಧ 70 ಬಂತು. ಅಗೇನ್ 70 ಕೊನೆಯ ಸಂಖ್ಯೆ 0 ಇರೋದ್ರಿಂದ ಪುನಃ 2 ಭಾಗಿಸ್ತೀನಿ, 35 ಬಂತು. 35 ಬಂದ್ಮೇಲೆ ನೀವ್ ಅನ್ಕೋಬಹುದು 3 ಭಾಗಿಸ್ಬೇಕಲ್ವಾ ನಾವು ಅಂತ, ಡೆಫಿನೆಟ್ ಆಗಿ. ಆದ್ರೆ 3 ಆಗುತ್ತೋ ಇಲ್ವೋ, ಇದು ಭಾಗ ಹೋಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದಿಕ್ಕೆ ಒಂದು ಶಾರ್ಟ್ ಕಟ್ ಇದೆ. ಏನು ಅಂದ್ರೆ, ಈ 3 ಮತ್ತೆ 5 ಕೂಡಿಸಿ, 8 8 ಮಗ್ಗಿಲ್ ಇದೆಯಾ? ಇಲ್ಲ ಅಲ್ವಾ? ಆದ್ದರಿಂದ ಈ 35 3 ಭಾಗ ಹೋಗಲ್ಲ. ಆದ್ದರಿಂದ 3 ಬಿಟ್ಬಿಡಿ, 5 ಟ್ರೈ ಮಾಡಿ. 5 × 7 = 35. 7 ಬಂದ್ಮೇಲೆ, 7 ನಮಗ್ ಗೊತ್ತಿದೆ ಇದೊಂದು ಅವಿಭಾಜ್ಯ ಸಂಖ್ಯೆ. ಆದ್ದರಿಂದ ಅವಿಭಾಜ್ಯ ಸಂಖ್ಯೆಯನ್ನ ಯಾವಾಗ್ಲೂ ಅವಿಭಾಜ್ಯ ಸಂಖ್ಯೆಯಿಂದಾನೇ ಭಾಗಿಸ್ಬೇಕು. ಆದ್ದರಿಂದ ನಮ್ಗೆ ಬಂದಂತಹ ಅಪವರ್ತನಗಳು ನೋಡಿ, ಇವಾಗ ಅಪವರ್ತನಗಳು 2 2 5 7. ಹಾಗಾದ್ರೆ ನಮಗೆ ಕೊಟ್ಟಂತಹ ಸಂಖ್ಯೆ 140 2 × 2 × 5 × 7 ಅಂದ್ರೆ 2 2 5 7 ಗುಣಲಬ್ಧವಾಗಿದೆ. ಗುಣಲಬ್ಧ ಅಂದ್ರೆ ಇಲ್ಲಿರುವಂತ ಎಲ್ಲಾ ಸಂಖ್ಯೆಗಳನ್ನ ಗುಣಿಸೋದು. ಇಲ್ಲಿರುವಂತ ಎಲ್ಲಾ ಸಂಖ್ಯೆಗಳನ್ನ ಗುಣಿಸಿದ್ರೆ ನಿಮ್ಗೆ 140 ಬರುತ್ತೆ. ಎರಡನೆಯ ಉದಾಹರಣೆಯನ್ನ ನೋಡೋಣ. 156 ಮತ್ತೆ 156 ಮೊದಲನೇ ಅವಿಭಾಜ್ಯ ಸಂಖ್ಯೆ, 2 ಪ್ರಾರಂಭ ಮಾಡೋಣ. ಭಾಗಲಬ್ಧ 78 ಬಂತು. ಸೊ 78 ಬೆಸ ಬಿಡಿ ಸ್ಥಾನದಲ್ಲಿ 8 ಸಮ ಸಂಖ್ಯೆ 8, ಆದ್ದರಿಂದ 2 ಮತ್ತೆ ಭಾಗಿಸ್ತೀನಿ, 39 ಬರುತ್ತೆ. 39 ಬಂದ್ಮೇಲೆ 3 ಭಾಗಿಸ್ಬೇಕಾ ಅಂತ ಒಂದ್ಸಲ ಡೌಟ್ ಬರುತ್ತೆ, ಚೆಕ್ ಮಾಡಿ ನೋಡೋಣ. 3 + 9 ಕೂಡೋಣ, 3 × 9 ಕೂಡಿದ್ರೆ 12 ಬರುತ್ತೆ. ಸೊ 3 12 ಇದೆಯಾ? ಇದೆ, 3 × 4 = 12. ಆದ್ದರಿಂದ 39 ನಾವು 3 ಭಾಗಿಸ್ಬೋದು. ಆದ್ದರಿಂದ 3 × 1 = 3, 3 × 3 = 9, 13 ಬರುತ್ತೆ. 13 ಬಂದ್ಮೇಲೆ 13 ಒಂದು ಅವಿಭಾಜ್ಯ ಸಂಖ್ಯೆ, ಆದ್ದರಿಂದ ನಾವು 13 ಭಾಗಿಸ್ತೀವಿ. ಸೊ 1 ಭಾಗಲಬ್ಧ ಬಂದ್ಮೇಲೆ ಭಾಗಾಕಾರ ಮುಗೀತು. ಇವುಗಳನ್ನ ಈಗ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. 2 2 3 13 ನೋಡಿ, 2 2 3 13 ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳನ್ನ ಬರೀಬಹುದು. ಓಕೆ, ಇನ್ನೊಂದು ಲೆಕ್ಕವನ್ನ ನೋಡೋಣ. 3825 ಸ್ವಲ್ಪ ದೊಡ್ಡ ಸಂಖ್ಯೆ ಇದೆ, ಜೊತೆಗೆ ಸ್ಟಾರ್ಟಿಂಗ್ 2 ಹೋಗಲ್ಲ ಅನ್ನೋದು ನಮ್ಗೆ ಕನ್ಫರ್ಮ್ ಆಗುತ್ತೆ. ಯಾಕೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇಲ್ಲ, ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದೆ. ಆದ್ದರಿಂದ ಇದು ಯಾವುದೇ ಕಾರಣಕ್ಕೂ 2 ಭಾಗ ಹೋಗಲ್ಲ. ಸೊ 3 ಟ್ರೈ ಮಾಡೋಣ. 3 × 3 = 3, 3 × 2 = 6, 3 × 7 = 21, 3 × 5 = 15. ಸೊ ಕಂಪ್ಲೀಟ್ ಆಗಿ ಭಾಗ ಹೋಗುತ್ತೆ. ನಮ್ಮ ಭಾಗಲಬ್ಧ 1275. 1275 ಪುನಃ 3 ಭಾಗಿಸ್ತೀನಿ. ಯಾಕೆ ಅಂತ ಅಂದ್ರೆ, 1 2 7 5 ಕೂಡಿದ್ರೆ 1 2 3 +
ಏಳು ಪ್ಲಸ್ ಐದು, ನೋಡಿ ಏಳು ಮೂರು ಹತ್ತು ಪ್ಲಸ್ ಐದು, ಟೋಟಲ್ ಹದಿನೈದು. ಮೂರರ ಮಗ್ಗಿಲಿ ಹದಿನೈದು ಇರೋದ್ರಿಂದ ಈ ಪೂರ್ಣ ಸಂಖ್ಯೆ ಮೂರರಿಂದ ಭಾಗ ಹೋಗುತ್ತೆ. ಸೊ ನಮಗೆ ಭಾಗಲಬ್ಧ 425 ಬಂತು. 425 ಮೂರರಿಂದ ಭಾಗ ಹೋಗುತ್ತಾ ಅನ್ನೋದನ್ನು ಟ್ರೈ ಮಾಡೋಣ. 4 2 6, 6 5 11, 11 ಮೂರರಿಂದ ಭಾಗ ಹೋಗಲ್ಲ ಅಲ್ವಾ, ಆದ್ದರಿಂದ ಈ ಸಂಖ್ಯೆ ಮೂರರಿಂದ ಭಾಗಿಸೋಕ್ಕೆ ಆಗಲ್ಲ. ಅದಕ್ಕೆ ಮುಂದಿನ ಅವಿಭಾಜ್ಯ ಸಂಖ್ಯೆ ಐದನ್ನು ತಗೊಂಡಿದ್ದೀನಿ. 5 85 425 ಆಗುತ್ತೆ. ನಮಗೆ ಬಂದಂತಹ ಭಾಗಲಬ್ಧ 85. 85ನ್ನ ಮೂರರಿಂದ ಮತ್ತೆ ಟ್ರೈ ಮಾಡಂಗಿದ್ರೆ ಈ ಥರ ಮಾಡಿ ನೋಡಿ, ಇಲ್ಲ ಅಂದರೆ ನೇರವಾಗಿ ಐದರಿಂದ ಭಾಗಿಸಿ. 5 1 5, 5 7 35. ಸೊ 17 ನಮಗೆ ಭಾಗಲಬ್ಧ ಬರುತ್ತೆ. 17ನ್ನ ನಾನು ಟ್ರೈ ಮಾಡೋಕ್ಕೆ ಹೋಗಲ್ಲ, ಯಾಕೆ ಅಂದರೆ 17 ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಯಾವಾಗಲೂ ತನ್ನಿಂದ ತಾನೇ ಭಾಗ ಹೋಗುತ್ತೆ. ಆದ್ದರಿಂದ 17 1 17, 1 ಬಂದಮೇಲೆ ಭಾಗಾಕಾರವನ್ನು ನಿಲ್ಲಿಸ್ಬಿಡ್ತೀವಿ. ಸೊ ಈಗ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಬರೆಯೋಣ. ನಮಗೆ ಬಂದಂತಹ ಅವಿಭಾಜ್ಯ ಅಪವರ್ತನಗಳು 3 5 5, ಬರಿತಾ ಹೋಗ್ತೀನಿ. 3 ಇಂಟು 5, ಇನ್ನೊಂದ್ಸಲ 3 ಇದೆಯಲ್ವಾ, 3 ಇಂಟು 3 ಇಂಟು 5 ಇಂಟು 5 ಇಂಟು 17, ಈ ರೀತಿ ಬರುತ್ತೆ. ಇನ್ನೊಂದು ಲೆಕ್ಕವನ್ನು ನೋಡೋಣ. ಈ ಲೆಕ್ಕದಲ್ಲಿ 5005, ನೋಡೋದಕ್ಕೆ ಏನೋ ವಿಶೇಷ ಇದೆಯಲ್ವಾ, ಹೌದು. ಸೊ 5005ನ್ನೇ ನಿಮಗೆ ಒಂದೊಂದ್ಸಲ 1001 ಅಂತ ಕೊಡ್ತಾರೆ, ಹೀಗೂ ಕೆಲವು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಿದೆ, ನೋಡ್ಕೊಂಡು ಮಾಡಿ. ಸೊ 5005ನ್ನ ನಾವು ಯಾವುದೇ ಕಾರಣಕ್ಕೂ 2ರಿಂದ ಭಾಗಿಸೋಕ್ಕಾಗಲ್ಲ, ಕೊನೆಗೆ ಬೆಸ ಸಂಖ್ಯೆ ಇದೆ. 3ರಿಂದ ಭಾಗಿಸೋಕ್ಕಾಗಲ್ಲ, 5 ಮತ್ತು 5ನ ಕೂಡಿದ್ರೆ 10 ಆಗುತ್ತೆ, 3ರ ಮಗ್ಗಿಯಲ್ಲಿ 10 ಇಲ್ಲ. ಆದ್ದರಿಂದ ನೇರವಾಗಿ 5ರಿಂದ ಭಾಗಿಸಿ 1001 ಬರುತ್ತೆ. 1001ನ್ನ ಇದೇ ರೀತಿ ಟ್ರೈ ಮಾಡ್ಕೊಂಡು ಬಂದಾಗ 5ರಿಂದನೂ ಭಾಗ ಹೋಗಲ್ಲ, ಯಾಕೆ ಅಂದರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದ್ರೆ ಮಾತ್ರ 5ರಿಂದ ಭಾಗ ಹೋಗುತ್ತೆ. ಅವಾಗ ನನಗೆ ಬೇರೆ ಆಪ್ಷನ್ನೇ ಇಲ್ಲ, ನಾನು 7ರಿಂದ ಟ್ರೈ ಮಾಡ್ತೀನಿ, ಡೆಫಿನೆಟ್ ಆಗಿ 7ರಿಂದ ಭಾಗಿಸಿದ್ರೆ 143 ಬರುತ್ತೆ. ಈ 143ನ್ನ ಹೀಗೆ ಎಲ್ಲ ಸಂಖ್ಯೆಗಳಿಂದ ಟ್ರೈ ಮಾಡಬಹುದು, ಇಲ್ಲ ನೇರವಾಗಿ 11ರಿಂದ ಮಾಡಬಹುದು. 11ರಿಂದ ಮಾಡಿದಾಗ ನನಗೆ 13 ಬರುತ್ತೆ. ಸೊ ನನಗೆ ಸಿಕ್ಕಂತಹ ಭಾಗಲಬ್ಧ ಸಂಖ್ಯೆಗಳನ್ನ ನೋಡೋಣ, ಸಾರಿ ಅವಿಭಾಜ್ಯ ಸಂಖ್ಯೆಗಳನ್ನ ನೋಡೋಣ. ಮೊದಲೇ ಅವಿಭಾಜ್ಯ ಸಂಖ್ಯೆ 5, ಇದು ನಮ್ಮ ಮೊದಲನೆಯ ಅವಿಭಾಜ್ಯ ಅಪವರ್ತನ. ಎರಡನೆಯ ಅವಿಭಾಜ್ಯ ಅಪವರ್ತನ 7, ಮೂರನೆಯ ಅವಿಭಾಜ್ಯ ಅಪವರ್ತನ 11. ಹಾಗಾದ್ರೆ 5005ನ್ನ ನಾನು ಹೇಗ್ ಬರಿಬೇಕು ಅಂತ ಅಂದ್ರೆ, ಐದು ಇಂಟು 7 ಇಂಟು 11, ಕೊನೆಗೆ 13 ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 13ನ 13ರಿಂದನೇ ಭಾಗಿಸಿರ್ತೀವಿ, ಅದನ್ನು ಕೂಡ ನಾವು ಲೆಕ್ಕ ತಗೊಳ್ತೀವಿ. 13 11, ಈ ಲೆಕ್ಕ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದಂತ ಲೆಕ್ಕ ಅಂತ ಹೇಳ್ಬಹುದು. ಯಾಕೆ ಅಂತ ಅಂತೀರಾ? ಈ ಲೆಕ್ಕನ ಸ್ಟಾರ್ ಹಾಕೊಂಡ್ಬಿಡಿ. ಯಾಕೆ ಅಂದ್ರೆ ಈ ಲೆಕ್ಕ ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿದೆ, ಆದರೆ ತುಂಬಾ ದೊಡ್ಡ ದೊಡ್ಡ ಅವಿಭಾಜ್ಯ ಅಪವರ್ತನಗಳು. ಈಗ ನೀವು ಇಲ್ಲಿ ಗಮನಿಸ್ಬೇಕು, 17ಕ್ಕೆ ನಾನು ಬಂದು ತಲುಪಿದೀನಿ ಅಂತ ಅಂದ್ರೆ 17 ಬರೋವರೆಗೂ 2 3 5 7 11 13 ಇಷ್ಟು ಅವಿಭಾಜ್ಯ ಅಪವರ್ತನಗಳನ್ನ ಟ್ರೈ ಮಾಡಿ ಶೇಷ 0 ಬರದೇ ಇರುವಂತ ಸಂದರ್ಭದಲ್ಲಿ 17ರಿಂದ ನಾನು ಮಾಡಿದ್ದೀನಿ. ಹಾಗಾದ್ರೆ ಪರೀಕ್ಷೆಯಲ್ಲಿ ನೀವು ಇಲ್ಲಿ ಇವೆಲ್ಲಾ ಸಂಖ್ಯೆಗಳನ್ನ ಭಾಗಿಸಿ 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 ನೋಡಿದ್ರಿ ಅಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ಡಿವಿಜಿಬಿಲಿಟಿ ರೂಲ್ಗಳನ್ನ ಫಾಸ್ಟ್ ಆಗಿ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ ನೋಡಿ, 17ರಿಂದ ಮಾಡೋಕ್ಕೂ ಮುಂಚೆ ನಿಮ್ಗೆ 2ರಿಂದ ಮಾಡಬೇಕು ಅಂದ್ರೆ ಬಿಡಿ ಸ್ಥಾನದಲ್ಲಿ 2ರ ಮಗ್ಗಿ ಬರಬೇಕು. 3ರಿಂದ ಮಾಡಬೇಕು ಅಂತ ಅಂದ್ರೆ ಎಲ್ಲಾ ಸಂಖ್ಯೆಗಳನ್ನ ಕೂಡಿದ್ರೆ ಅದು 3ರಿಂದ ಭಾಗ ಹೋಗ್ಬೇಕು. ಹಾಗೆ 5ರಿಂದ ಮಾಡಬೇಕು ಅಂತ ಅಂದ್ರೆ ಬಿಡಿ ಸ್ಥಾನದಲ್ಲಿ ನಿಮ್ಗೆ 0 ಇರಬೇಕು, ಇಲ್ಲ 5 ಇರಬೇಕು. ಹಾಗೆ 7ರಿಂದ ಮಾಡಬೇಕು ಅಂತ ಅಂದ್ರೆ ಅದಕ್ಕೂ ಕೂಡ ಒಂದು ನಿಯಮ ಇದೆ, ಆ ನಿಯಮವನ್ನ ಈ ಲೆಕ್ಕದ ನಂತರ ನೋಡೋಣ.
ನಿಮ್ಗೆ ಬೇಕು ಅಂತ ಅಂದ್ರೆ ಎಲ್ಲಾ ಸಂಖ್ಯೆಗಳು ಡಿವಿಜಿಬಿಲಿಟಿ ರೂಲ್ ಬರುವಂತೆ ಅದಕ್ಕೆ ಒಂದು ವಿಶೇಷವಾಗಿ ವಿಡಿಯೋ ಮಾಡ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಸೊ ಏಳರಿಂದ ಭಾಗಿಸ್ಬೇಕು ಅಂತ ಅಂದ್ರೆ 7, 4, 2, 9 ಕೊನೆಯ ಸಂಖ್ಯೆಯನ್ನ ತಗೋಬೇಕು. ಕೊನೆಯ ಸಂಖ್ಯೆ 9. ಸೊ 742 ಕೊನೆಯ ಸಂಖ್ಯೆಯನ್ನ ಡಬಲ್ ಮಾಡಿ ಕಳಿಬೇಕು. 9 × 2 = 18. ಸೊ 12 × 8 ಹೋದ್ರೆ 4, ಇದು 3 ಆಗುತ್ತೆ. 3 × 1 ಹೋದ್ರೆ 2, 7. 724 7 ಭಾಗ ಹೋದ್ರೆ ಈ ಪೂರ್ತಿ ಸಂಖ್ಯೆ 7 ಭಾಗ ಹೋಗುತ್ತೆ ಅಂತ ಅರ್ಥ. ಇದನ್ನ ಇನ್ನೂ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಅವಶ್ಯಕತೆ ಇದ್ರೆ ನೋಡೋಣ. ಸದ್ಯಕ್ಕೆ 17 ಭಾಗಿಸಿದೀನಿ, 437 ಬಂತು. 437 17 ನಂತರ ಬರುವಂತಹ ಅವಿಭಾಜ್ಯ ಸಂಖ್ಯೆ 19 ಭಾಗಿಸಿದೀನಿ, 23 ಬಂತು. 23 ಬಂದ ತಕ್ಷಣ ಸಂತೋಷ ಪಡೋಣ, ಯಾಕೆ ಅಂದ್ರೆ 23 ಅವಿಭಾಜ್ಯ ಸಂಖ್ಯೆ. ಆದ್ದರಿಂದ 23 × 23. ಈಗ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಬರೆಯುವಂತಹ ಸಮಯ ನೋಡಿ. 7, 4, 2, 9 = 17 × 19 × 23. ಪರೀಕ್ಷಾ ದೃಷ್ಟಿಯಿಂದ ಈ ಲೆಕ್ಕ ಅತ್ಯಂತ ಮಹತ್ವದಾಗಿದೆ, ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ. ಇನ್ನೊಂದು ರೀತಿಯ ಲೆಕ್ಕಗಳನ್ನು ನೋಡೋಣ. ಮೊದಲನೆಯ ಲೆಕ್ಕ, ಅಪವರ್ತನ ವಿಧಾನದಿಂದ ಮಸ ಅ ಮತ್ತು ಲಸ ಅವನ್ನು ಕಂಡುಹಿಡಿಯುವುದರಲ್ಲಿ 12, 15, 21 ತುಂಬಾ ಸಣ್ಣ ಸಣ್ಣ ಸಂಖ್ಯೆಗಳಾಗಿರುವುದರಿಂದ ಈಗ ನೀವು ಭಾಗಿಸಿ ಅಪವರ್ತನಗಳನ್ನು ಕಂಡುಹಿಡಿಯುವಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ನಾನು ನೇರವಾಗಿ ಅಪವರ್ತನಗಳನ್ನ ಬರ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ 12 ಭಾಗಿಸಿ ಅಪವರ್ತನಗಳನ್ನ ಕಂಡುಹಿಡಿದು ಈ ತರ ಪಟ್ಟಿ ಮಾಡ್ಕೊಳ್ಳಿ. ಓಕೆ, ಈಗ ಈ ಪಟ್ಟಿಯನ್ನ ನಾವು ಅಧ್ಯಯನ ಮಾಡೋಣ. ಈ ಪಟ್ಟಿಯಲ್ಲಿ ಕಾಲಮ್ ವೈಸ್ ನಂಬರ್ ಅನ್ನ ಬರ್ಕೊಳ್ಳೋಣ. ಈ ಕಾಲಮ್ ಅಲ್ಲಿ ನಮ್ಗೆ 2 ಸಿಗುತ್ತೆ ಇಂಟು ಈ ಕಾಲಮ್ ಅಲ್ಲೂ ನಮ್ಗೆ 2 ಸಿಗುತ್ತೆ, ಇಲ್ಲಿ 3 ಸಿಗುತ್ತೆ. ಜೊತೆಗೆ ಒಂದು ವಿಶೇಷತೆ ಏನು ಅಂದ್ರೆ ಇದು ಕಾಲಮ್ ಕಂಪ್ಲೀಟ್ ಆಗಿದೆ, ಫುಲ್ ತುಂಬಿದೆ. ಸೊ ಇಲ್ಲಿ 5, ಇಲ್ಲಿ 7. ನೀವು ಈ ಲೆಕ್ಕದಲ್ಲಿ ಇನ್ನೊಂದು ವಿಶೇಷತೆಯನ್ನ ಕಾಣ್ತಾ ಇದ್ದೀರಾ, ಏನು ಅಂದ್ರೆ ಅಪವರ್ತನವನ್ನ ಕಂಡುಹಿಡಿಯೋದಕ್ಕೆ ಬಳಸಿರುವಂತಹ ಸಂಖ್ಯೆಗಳು 3, 12, 15, 21. 3 ಸಂಖ್ಯೆಗಳನ್ನ ಕೊಟ್ಟಾಗ ಅಪವರ್ತನದಿಂದ ಮ ಸ ಅ ಮತ್ತು ಲ ಸ ಅವನ್ನು ಹೇಗೆ ಕಂಡುಹಿಡಿಯಬೇಕು ಅಂತ ತೋರ್ಸೋದಕ್ಕೋಸ್ಕರ ಈ ಉದಾಹರಣೆಗಳನ್ನ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ. ಸೊ ಫುಲ್ ಕಾಲಮ್ ತುಂಬಿರೋದ್ರಿಂದ ಇದು ನಮ್ಮ ಮ ಸ ಅ ನೋಡಿ, ಇಲ್ಲಿದೆ ಮ ಸ ಅ 3. ಜೊತೆಗೆ ಇಲ್ಲಿ ಬಂದಿರುವಂತಹ ಎಲ್ಲಾ ಸಂಖ್ಯೆಗಳ ಗುಣಲಬ್ಧ 2 × 4, 4 × 3 = 12, 12 × 60 = 67, 420. ಸೊ 420 ನಮ್ಮ ಲ ಸ ಅ. ಅದೇ ರೀತಿ ಎರಡನೆಯ ಲೆಕ್ಕವನ್ನ ನೋಡೋಣ. ಈ ಲೆಕ್ಕದ ವಿಶೇಷತೆ ಏನು ಅಂದ್ರೆ ಈ ಕಾಲಮ್ ಅಲ್ಲಿ 17 ಇದೆ, ಈ ಕಾಲಮ್ ಅಲ್ಲಿ 23 ಇದೆ, ಈ ಕಾಲಮ್ ಅಲ್ಲಿ 29 ಇದೆ. ಇದರಲ್ಲಿ ಯಾವುದೇ ಕಾಲಮ್ ಕಂಪ್ಲೀಟ್ ಆಗಿಲ್ಲ, ಆದ್ದರಿಂದ ನಮಗೆ ಮ ಸ ಅ ಸಂಖ್ಯೆನೇ ಇಲ್ಲ. ಅಂತ ಸಂದರ್ಭದಲ್ಲಿ ನಾವು ಮ ಸ ಅ ವನ್ನು 1 ಅಂತ ತಗೋಬೇಕು. ಸೊ ಇಲ್ಲಿ ಇರುವಂತಹ ಕಾಲಮ್ ವೈಸ್ ಸಂಖ್ಯೆಗಳನ್ನ ಗುಣಾಕಾರ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಲ ಸ ಅ ಸಿಗುತ್ತೆ, ಅದು 11,139. ಇನ್ನೊಂದು ಲೆಕ್ಕವನ್ನ ನೋಡೋಣ. ಈ ಲೆಕ್ಕದಲ್ಲಿ 8, 9, 25 ನೋಡಿ, ಒಂದಕ್ಕೊಂದು ಸಂಬಂಧವೇ ಇಲ್ಲ, ಅಂದ್ರೆ ಕಾಮನ್ ಫ್ಯಾಕ್ಟರ್ ಸಾಮಾನ್ಯ ಅಪವರ್ತನ ಯಾವುದೂ ಇಲ್ಲ. 8 ಅಪವರ್ತನಗಳು 2, 2, 2, 9 ಅಪವರ್ತನಗಳು 3, 3, 5 ಅಪವರ್ತನಗಳು 25 ಅಪವರ್ತನಗಳು 5, 5. ಎಷ್ಟೇ ಜೋಡಣೆಯನ್ನ ಮಾಡಿದ್ರು ನಮ್ಗೆ ಕಾಲಮ್ಗಳು ಖಾಲಿನೇ ಉಳಿತವೆ. ಆದ್ದರಿಂದ ನೇರವಾಗಿ ಲ ಸ ಅ 1 ಅಂತ ಬರ್ಕೊಂಡಿದ್ದೀನಿ, ಮ ಸ ಅ 1 ಅಂತ ಬರ್ಕೊಂಡಿದ್ದೀನಿ. ಇನ್ನು ಲ ಸ ಅ ಬೇಕು ಅಂದ್ರೆ ಕಾಲಮ್ ವೈಸ್ ಸಂಖ್ಯೆಗಳನ್ನ ಗುಣಿಸ್ಕೊಳ್ಳೋಣ. ಹೀಗೆ ಕಾಲಮ್ ವೈಸ್ ಸಂಖ್ಯೆಗಳನ್ನ ಬರೆದು ಗುಣಿಸ್ಕೊಂಡ್ವಿ ಅಂದ್ರೆ 1806 ಬರುತ್ತೆ, ಅದು ನಮ್ಮ
ಲಸ ಅಪವರ್ತನ ಕ್ರಮದಿಂದ ಮಸ ಅ ಕಂಡುಹಿಡಿಯೋದು, ಲಸ ಕಂಡುಹಿಡಿಯೋದು ಹೇಗೆ ಅಂತ ಎರಡು ಸಂಖ್ಯೆಗಳನ್ನು ಮತ್ತು ಮೂರು ಸಂಖ್ಯೆಗಳನ್ನು ತಗೊಂಡು ಮಾಡೋದನ್ನ ನಾವು ನೋಡಿದೀವಿ. ಈಗ ಇನ್ನೊಂದು ಪರಿಕಲ್ಪನೆ ಇಲ್ಲಿ ಇದೆ, ಅದೇನು ಅಂದ್ರೆ ಬಂದಂತಹ ಉತ್ತರವನ್ನ ತಾಳೆ ನೋಡೋದು. ಯಾವ ಉತ್ತರ ಅನ್ನೋದನ್ನ ಇಲ್ಲಿ ಸ್ವಲ್ಪ ವಿಶೇಷವಾಗಿ ನೋಡೋಣ. ಏನು ಅಂದ್ರೆ ಹಿಂದೆ ಮಾಡಿರುವಂತಹ ಒಂದು ಲೆಕ್ಕವನ್ನೇ ನಾನು ತಗೊಂಡಿದ್ದೀನಿ, 26 ಮತ್ತು 91. ಲಸ ಅವನ್ನ ಕಂಡುಹಿಡಿದಿದ್ದೀವಿ ನಾವು, 182 ಬಂದಿತ್ತು, ಹಾಗೆ ಮಸ ಅ 13 ಬಂದಿತ್ತು. ಈ ಸಂಖ್ಯೆಗಳನ್ನ ಉಪಯೋಗಿಸಿಕೊಂಡು ನಾವು ಏನ್ ಮಾಡಬಹುದು ಅಂತ ನೋಡೋಣ. ಮೊದಲು ಇಲ್ಲಿ ಲಸ ಅವನ್ನು ನಾನು ಎಲ್ ಅಂತ ಬರೀತೀನಿ, ಎಲ್ ಸಿ ಎಂ, ಹಾಗೂ ಮಸ ಅವನ್ನು ನಾನು ಎಚ್ ಅಂತ ಬರೀತೀನಿ, ಎಚ್ ಸಿ ಎಫ್. ಸೊ ಮಸ ಅ ಮತ್ತು ಮಸ ಅ ಮತ್ತು ಲಸಗಳ ಗುಣಲಬ್ಧ ಅಂತ ಆಯ್ತು. ಬಲಗಡೆ ಏನ್ ಬರೀತೀನಿ ಅಂದ್ರೆ ನಮಗೆ ಕೊಟ್ಟಂತಹ ಸಂಖ್ಯೆಗಳನ್ನ ಬರೀತೀನಿ. ಈ ಲೆಕ್ಕದಲ್ಲಿ 26, 91 ಅಂತ ಬರೀತೀನಿ. ಇನ್ನೊಂದು ಲೆಕ್ಕದಲ್ಲಿ ಸಂಖ್ಯೆ ಚೇಂಜ್ ಆಗುತ್ತಲ್ವಾ, ಅದಕ್ಕೆ ಏನ್ ಮಾಡ್ಕೋತೀನಿ ಅಂದ್ರೆ ಈ ಸಂಖ್ಯೆಯನ್ನ ಎ ಅನ್ಕೊಳ್ಳೋಣ, ಇನ್ನೊಂದು ಯಾವ್ದಾದ್ರು ಸಂಖ್ಯೆಯನ್ನ ಬಿ ಅನ್ಕೊಳ್ಳೋಣ. ಎ ಇಂಟು ಬಿ. ಓಕೆ, ಈಗ ಒಂದು ಸಂಬಂಧ ತಯಾರಾಯ್ತು. ಏನು ಅಂದ್ರೆ ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಹಂಗಂದ್ರೆ ಲಸ ಅ ಮತ್ತು ಮಸ ಅಗಳ ಗುಣಲಬ್ಧವು ಆ ಎರಡೂ ದತ್ತ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತ. ಹಾಗಾದ್ರೆ ಅದನ್ನ ಇಲ್ಲಿ ಪರೀಕ್ಷೆ ಮಾಡೋಣ. ಈ ಪರೀಕ್ಷೆ ಮಾಡೋದಕ್ಕೇನೆ ತಾಳೆ ನೋಡುವುದು ಅಂತ ಕರೀತಾರೆ. ಸೊ ಲಸ ಅ ಎಷ್ಟಿದೆ, 182. ಎಚ್ ಸಿ ಎಫ್ ಮಸ ಅ ಎಷ್ಟಿದೆ, 13. ಓಕೆ, ಮೊದಲನೆಯ ಸಂಖ್ಯೆ ಎಷ್ಟಿದೆ, 26. ಎರಡನೆಯ ಸಂಖ್ಯೆ 91. ನೋಡಿ, 182 ನಾನು 13 ಗುಣಿಸಿದ್ರೆ, ಇಲ್ಲಿ ನಾನು ಆಲ್ರೆಡಿ ಗುಣಿಸಿಟ್ಕೊಂಡಿದ್ದೀನಿ, 182 13 ಗುಣಿಸಿದ್ರೆ 2366 ಬರುತ್ತೆ. ಹಾಗೆ 26 91 ಗುಣಿಸಿದ್ರೆ ಅದು ಕೂಡ ಟು ಅವರ್ ಸರ್ಪ್ರೈಸ್ 2366 ಬರುತ್ತೆ. ಯಾಕೆ ಹೀಗೆ ಬರುತ್ತೆ ಅಂತ ಅಂದ್ರೆ ಲಸ ಅ ಮತ್ತು ಮಸಗಳ ಗುಣಲಬ್ಧವು ದತ್ತ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಇದು ಅತ್ಯಂತ ಮುಖ್ಯವಾದಂತಹ ಸಂಬಂಧ, ಇದನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಇದರಲ್ಲಿ ಇವು ಮೂರು ಫ್ಯಾಕ್ಟರ್ಗಳನ್ನ ಕೊಟ್ಟು ಅಂದ್ರೆ ಎಲ್ ಎಚ್ ಎ ಕೊಟ್ರೆ ನಾವು ಬಿ ಅನ್ನ ಕಂಡುಹಿಡಿಬಹುದು. ಅಂದ್ರೆ ಈ ನಾಲ್ಕು ವೇರಿಯೇಬಲ್ ಅಲ್ಲಿ ಮೂರು ವೇರಿಯೇಬಲ್ಸ್ ಅನ್ನ ಕೊಟ್ರೆ ಒಂದು ವೇರಿಯೇಬಲ್ ನ ಬೆಲೆಯನ್ನ ಕಂಡುಹಿಡಿಬಹುದು. ಹೇಗೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಸದ್ಯಕ್ಕೆ ಎಲ್ ಇಂಟು ಎಚ್ ಇಸ್ ಈಕ್ವಲ್ ಟು ಎ ಇಂಟು ಬಿ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಒಂದು ಶಾರ್ಟ್ಕಟ್ ಅನ್ನ ಮಾಡಿದ್ದೀನಿ. ಇದನ್ನ ಲೋ ಬಿ ಪಿ ಅನ್ಕೊಳ್ಳಿ, ಇದನ್ನ ಹೈ ಬಿ ಪಿ ಅನ್ಕೊಳ್ಳಿ. ಲೋ ಬಿ ಪಿ ಇಂಟು ಹೈ ಬಿ ಪಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಇದರ ಮೇಲೆ ಕೆಲವೊಂದು ಉದಾಹರಣೆಗಳನ್ನ ನೀವು ಸ್ವಂತಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೊತೆಗೆ ನಿಮಗೆ ತಕ್ಷಣ ವಿಡಿಯೋ ನೋಡಬೇಕು ಅಂತ ಅನ್ಸಿದ್ರೆ, ನಂದು ಹೊಸ ರಿಲೀಸ್ ಅನ್ನ ನೋಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಇಂದಾನೇ ನನ್ನ ಚಾನೆಲ್ ನಡೀತಾ ಇರೋದ್ರಿಂದ ನಿಮಗೆ ಬೇಕಾಗಿರುವಂತಹ ಪರಿಕಲ್ಪನೆಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ದಯವಿಟ್ಟು ನಾನು ಆ ವಿಡಿಯೋಗಳನ್ನು ತಮಗೋಸ್ಕರ ಮಾಡಿ ಕೊಡ್ತೇನೆ. ಥ್ಯಾಂಕ್ ಯು.